ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ ಮಗನೇ, ಮಗಳೇ ಭಯ ಪಡಬೇಡ. ಆದರೆ ಸಮಾಧಾನವೇ ಸಿ, ದೇವರು ಯಾಕೆ ನಮಗಾಗಿ ಯುದ್ಧ ಮಾಡಿದೆ? ದೇವರು ನಮಗಾಗಿ ಯಾಕೆ ಯುದ್ಧ ಮಾಡಿದೆ? ನಮಗೂ ಆತನಿಗೂ ಯಾಕೆ ನಮ್ಮ ಮೇಲೆ ಆತನಿಗೆ ಅಷ್ಟು ಕರುಣೆ, ಯಾಕೆ ನಮ್ಮ ಮೇಲೆ ಆತನಿಗೆ ಅಷ್ಟು ಪ್ರೀತಿ, ಯಾಕೆ ನಮ್ಮನ್ನ ಕಾಪಾಡುವುದಕ್ಕೂ, ನಮ್ಮನ್ನ ಬಲಪಡಿಸುವುದಕ್ಕೂ, ನಮ್ಮ ಜೀವಿತಗಳನ್ನ ಕಟ್ಟಿ ಎಬ್ಬಿಸುವುದಕ್ಕೂ ಆತನಿಗೂ ನಮಗೂ ಸಂಬಂಧ ಏನು? ಆ ದೇವನು ರಾಜಾದ ರಾಜನು, ಆತನಿಗೆ ಪರಲೋಕ ಸಂಸ್ಥಾನ ಇದೆ, ಪರಲೋಕವೆಂಬಂತ ರಾಜ್ಯ ಆತನಿಗಿದೆ, ಪರಲೋಕದಲ್ಲಿ ಆತನಿಗೆ ಬೇಕಾದಂತ ದೇವದೂತರುಗಳಿದ್ದಾರೆ, ಆತನ ಸಾಮ್ರಾಜ್ಯ ಇದೆ, ಆತನು ಒಂದು ಮಾತನ್ನು ನೋಡಿದ್ರೆ ಸಾಕು ಇಡೀ ಲೋಕ ಅಲ್ಲೋಮ ಕಲ್ಲುವಾಗುತ್ತೆ. ಆತನಿಗೂ ನಮಗೂ ಪ್ರೀತಿ ಏನು? ಆತನಿಗೂ ನಮಗೂ ಕನೆಕ್ಷನ್ ಏನು? ಯಾಕಾದ್ರೂ ನಮಗೋಸ್ಕರವಾಗಿ ಯುದ್ಧ ಮಾಡಬೇಕು? ಆತನಿಗೂ ನಮ್ಗೆ ಸಂಬಂಧ ಏನು? ವೈ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52 ಅಧ್ಯಾಯ 4 ವಚನದಿಂದ 5 ವಚನ. ಕರ್ತನಾದ ಯೆಹೋವನು ಹೀಗನ್ನುತ್ತಾನೆ, ನನ್ನ ಜನರು ಸಕಲ. ಇಲ್ಲಿ ಯಾಕೆ ದೇವರು ನಮ್ಮ ಜೀವಿತಗಳಲ್ಲಿ ನಮ್ಮ ಪರವಾಗಿ ನಿಂತು ಯುದ್ಧ ಮಾಡ್ತಾನಂದ್ರೆ, ಯಾಕೆ ನಮ್ಮ ಪರವಾಗಿ ನಿಂತು ಅದ್ಭುತಗಳನ್ನು ಮಾಡ್ತಾನಂದ್ರೆ, ನಮ್ಮ ಪರವಾಗಿ ನಿಂತು ಅಭಿಷೇಕ ನಡೆಸ್ತಾನಂತಂದ್ರೆ, ನಾವು ಆತನ ಜನರು, ಆತನ ಜನರಾಗಿ ಮಾರ್ಪಟ್ಟಿರೋದ್ರಿಂದ, ಆತನ ಮಕ್ಕಳಾಗಿ ಮಾರ್ಪಟ್ಟಿರೋದ್ರಿಂದ ಆತನು ನಮ್ಮ ಪಕ್ಷವಾಗಿ ಜವಾಬ್ದಾರಿಕೆಯನ್ನು ತೆಗೆದುಕೊಳ್ತಾನೆ. ಆತನ ಪಕ್ಷವಾಗಿ ನಮ್ಮ ಜೀವಿತಗಳನ್ನು ಕಟ್ಟುವುದಕ್ಕಾಗಿಯೂ, ನಮ್ಮ ಜೀವಿತಗಳನ್ನು ಆಶೀರ್ವದಿಸುವುದಕ್ಕಾಗಿಯೂ ಸೀರಿಯಸ್ ತೆಗೆದುಕೊಳ್ತಾನೆ. ಅವನು ಗಾಡ್ ಇಸ್ ಸೋ ಸೀರಿಯಸ್ ಅಬೌಟ್ ಹಿಸ್ ಚಿಲ್ಡ್ರನ್ಸ್. ದೇವ ಜನರ ಬಗ್ಗೆ ದೇವರು ಬಹಳ ಸೀರಿಯಸ್ ತೆಗೆದುಕೊಳ್ತಾನೆ. ಯಾಕೆ ನಮಗಾಗಿ ಯುದ್ಧ ಮಾಡಬೇಕು, ಯಾಕೆ ನಮಗೋಸ್ಕರವಾಗಿ ಆತ ನಿಂತ್ಕೊಳ್ಬೇಕು ಅಂದ್ರೆ, ಆತನು ನಮ್ಮನ್ನ ತನ್ನ ಜನರನ್ನಾಗಿ ಆರಿಸಿಕೊಂಡಿದ್ದಾರೆ. ನಾವು ಆತನ ಜನ, ನಾವು ಆತನ ಪ್ರಜೆಗಳು, ನಾವು ಆತನ ರಕ್ತದಿಂದ ಕಂಡುಕೊಳ್ಳಲ್ಪಟ್ಟವರು, ನಾವು ಆತನ ಒಕ್ಕದಿಂದ ಕಂಡುಕೊಳ್ಳಲ್ಪಟ್ಟವರು, ನಾವು ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ರಕ್ತದಿಂದ ಕಂಡುಕೊಳ್ಳಲ್ಪಟ್ಟವರು. ಪ್ರಿಯ ದೇವರ ಮಕ್ಕಳೇ, ಯೋಹಾನನ ಸುವಾರ್ತೆ 1:12 ವಚನದಲ್ಲಿ ಇಲ್ಲಿ ಬಂದಿದೆ, ಯಾರ್ಯಾರು ಆತನನ್ನ ಅಂಗೀಕರಿಸಿಕೊಂಡರು, ಆದರೆ ಆತನ ಹೆಸರು ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ದೇವರು ತನ್ನ ಪುತ್ರನನ್ನಾಗಿ, ತನ್ನ ಮಕ್ಕಳನ್ನಾಗಿ ನಾವು ಸ್ವೀಕಾರ ಮಾಡಿಕೊಂಡಿರೋದ್ರಿಂದ ನಾವು ಆತನಿಗೆ ಬಹುಪ್ರಿಯರು. ಜನರು ನಿನ್ನ ಬಗ್ಗೆ ಏನೇಳಿದ್ರು ಪರವಾಗಿಲ್ಲ, ನಿನ್ನ ಕಲರ್ ಬಗ್ಗೆ ಏನೇಳಿದ್ರು ಪರವಾಗಿಲ್ಲ, ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಏನೇಳಿದ್ರು ಪರವಾಗಿಲ್ಲ, ನಿನ್ನ ಸ್ಟೇಟಸ್ ಬಗ್ಗೆ ಏನೇಳಿದ್ರು ಪರವಾಗಿಲ್ಲ, ನಿನ್ನ ಡಿಗ್ರಿ ಬಗ್ಗೆ ಏನೇಳಿದ್ರು ಪರವಾಗಿಲ್ಲ, ನಿನ್ನ ಜೀವನ ಕುರಿತಾಗಿ ಏನೇಳಿದ್ರು ಪರವಾಗಿಲ್ಲ, ನಿನಗೊಂದು ನಂಬಿಕೆ ಬೇಕು. ಐ ಆಮ್ ದ ಚೈಲ್ಡ್ ಆಫ್ ಗಾಡ್. ನಾನು ದೇವರ ಮಗು. ನಿನ್ನ ರೋಗ ನೋಡ್ಕೊಂಡು ನೀನು ದೇವ್ರ ಮಗು ಅಂತಲ್ಲ, ನಿನ್ನ ಕಷ್ಟ ನೋಡಿ ನೀನು ದೇವ್ರ ಮಗು ಅಂತಲ್ಲ, ನೀನು ಅನ್ನದ್ರ ಮೇಲೆ ನೀನು ದೇವ್ರ ಮಗು ಅಲ್ಲ, ನೀನು ಯೇಸು ಕ್ರಿಸ್ತನ ರಕ್ತದಿಂದ ತೊಲೆಯಲ್ಪಟ್ಟಿರುವುದರಿಂದ ನಿನ್ನ ದೇವ್ರ ಮಗು, ನೀನು ಯೇಸು ಕ್ರಿಸ್ತನ ರಕ್ತದಿಂದ ತೊಲೆಯಲ್ಪಟ್ಟಿರುವುದರಿಂದ ನಿನ್ನ ದೇವ್ರ ಮಗು. Hallelujah. Hallelujah. ಎಲ್ಲರೂ ಇಲ್ಲಿ ಇದ್ದೀರಾ? ನಿದ್ದೆ ಜಾಸ್ತಿ ಆಗ್ತಾ ಪ್ರಿಯ ದೇವಕ್ಷಣವೇ, ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ರಾಜ್ಯದಿಂದ ಆತನನ್ನು ಕಟ್ಟಿಕೊಂಡಿದ್ದಾರೆ. ರೋಮಬರ್ದವರಿಗೆ ಬರೆದ ಪತ್ರಿಕೆ ಬಂದಿದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆತ ನಿನ್ನ ಕೊಂಡುಕೊಂಡಿದ್ದಾನೆ, ಆತ ನಿನಗಾಗಿ ಕಲವಾರಿ ಶಿಲ್ಪಗಳ ಪ್ರಾಣ ಕೊಟ್ಟಿದ್ದಾನೆ. ನಿನ್ನ ಬೆಲೆ ಏನಂತ ಗೊತ್ತು. ಅದಕ್ಕೆ ಮತ್ತಾಯಿ ಬರೆಸುವಂತೆ ಬಂದಿದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು, ಒಬ್ಬ ಆತ್ಮ ನಷ್ಟಪಟ್ಟರೆ ಅದಕ್ಕೆ ಪ್ರಯೋಜನ. ಅವರು ಆತ್ಮ ನಷ್ಟಪಟ್ಟ ಪ್ರಯೋಜನ ಏನು? ಯೇಸು ಕ್ರಿಸ್ತನಿಗೆ ಪ್ರತಿಯೊಬ್ಬ ಮನುಷ್ಯನ ಜೀವಿತ ಎಷ್ಟು ಬಹಳ ಪ್ರಾಮುಖ್ಯ ಅಂತ ಗೊತ್ತು. ಹಣಕ್ಕಿಂತಲೂ ಪ್ರಾಮುಖ್ಯ, ಐಶ್ವರ್ಯಕ್ಕಿಂತಲೂ ನೀನು ಪ್ರಾಮುಖ್ಯ. ಈ ಲೋಕದ ಸಮಸ್ತ ಆಶೀರ್ವಾದಗಳಿಗಿಂತಲೂ, ಐಶ್ವರ್ಯಕ್ಕಿಂತಲೂ, ಡಿಗ್ನಿಟಿಗಳಿಗಿಂತಲೂ, ಗೌರವಗಳಿಗಿಂತಲೂ, ಹಣ ಆಸ್ತಿ ಸಂಪಾದನೆಗಳಿಗಿಂತಲೂ ಯೇಸುವಿಗೆ ನೀನು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಯೇಸು ಸ್ವಾಮಿ ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ನಿನ್ನಗೋಸ್ಕರ ಅವರು ರಕ್ತ ಸುರಿಸಿರೋದ್ರಿಂದ ನೀನು ಬೆಲೆ ಏನಂತ ಅವ್ರಿಗೆ ಗೊತ್ತು. ನಿನಗಾಗಿ ಅವರು ಪ್ರಾಣ ಕೊಟ್ಟಿರೋದ್ರಿಂದ ನೀನು ಬೆಲೆ ಏನಂತ ಗೊತ್ತು. ನಿನಗಾಗಿ ಕಲ್ವಾರಿ ಶಿಲ್ಪಿಯ ಮೇಲೆ, ಆ ಬೆಟ್ಟದ ಮೇಲೆ, ಗೌರವದ ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಿರುವಾಗ ಆ ರಕ್ತದಿಂದ, ಆ ಕಾಲಿನಿಂದ ರಕ್ತ ಸೋತಲ್ಲ, ಆ ರಕ್ತಕ್ಕೆ ಗೊತ್ತು ನಿನ್ನ ಬೆಲೆ. ನಿರಂತರ ದೇಹದಿಂದ ರಕ್ತ ಬಂತಲ್ಲ, ಆ ರಕ್ತಕ್ಕೆ ಗೊತ್ತು ನಿನ್ನ ಬೆಲೆ. ಆತನ ತಲೆಯಿಂದ ರಕ್ತ ಸೋತಲ್ಲ, ಅದಕ್ಕೆ ಗೊತ್ತು ನಿನ್ನ ಬೆಲೆ. ಯಾವ ಈ ಪ್ರಪಂಚದ
ನೀನು ನಮಗೆ ಬಹು ಪ್ರಿಯ ಮಗನೇ, ಬಹು ಪ್ರಿಯ ಮಗನೇ. ಪ್ರಿಯ ಸಹೋದರನೇ, ಸಹೋದರಿ, ನಿನಗೆ ಯೇಸು ಕ್ರಿಸ್ತನು ತೋರಿಸಿದ ಅಪಾರವಾದ ಪ್ರೀತಿ, ಆ ಶ್ರೇಷ್ಠವಾದ ಪ್ರೀತಿ ನೀನು ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಜನರು ನೀನು ನೋಡಿ, ಅಯ್ಯೋ ನೀನು ಯಾವುದಕ್ಕೂ ಬಾರದಲ್ಲೋ, ಅಯ್ಯೋ ನೀನು ಬುದ್ಧಿಹೀನ, ಅಯ್ಯೋ ನೀನು ಹೀಗೆ, ಅಯ್ಯೋ ನೀನು ಹಾಗೆ ಎಂಬುದಾಗಿ ಜನರು ನಮ್ಗೆ ಹೇಳುವ ಸೋತು ಹೋಗ್ತೀವಿ. ಆದ್ರೆ ಯೇಸುವಿನ ಬಳಿಗೆ ಬಂದು ನಮ್ಮನ್ನು ನಾವು ಯೇಸುವಿನ ಮುಂದೆ ನಮ್ಮನ್ನು ಇಟ್ಕೊಂಡು ನಾವು ಯೋಚನೆ ಮಾಡ್ಬೇಕು, ಯೇಸುವಿಗೆ ನಾನು ಎಷ್ಟು ಪ್ರಾಮುಖ್ಯ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಯಾರದಾಗಿ ತನ್ನ ರಕ್ತವನ್ನು ಸುರಿಸಿದ, ಯಾರದಾಗಿ ತನ್ನ ಜೀವಿತವನ್ನು ಕೊಟ್ಟ? ನಿನಗೋಸ್ಕರವಾಗಿರುವ ನಿನ್ನ ಬೆಲೆ ಯೇಸು ಗೊತ್ತು, ನಿನ್ನ ಜೀವಿತದ ಬೆಲೆ ಪರಮಾತ್ಮನೇ ಗೊತ್ತು. ಯಾಕಂದ್ರೆ ಮನುಷ್ಯರು ಯಾರು ನಿನಗೋಸ್ಕರ ರಕ್ತ ಸುರಿಸಿದ್ದಾರೆ? ಮನುಷ್ಯನಾರು ಕಲ್ವಾರಿ ಶಿಲ್ಪಿಯನ್ನು ಹೊತ್ತು ಹೋಗಲಿಲ್ಲ, ಆ ಎರಸಲಿನ ಬೀದಿಗಳಲ್ಲಿ ಅವಮಾನ ಅನುಭವಿಸ್ತಾ, ಕಷ್ಟಗಳನ್ನು ಅನುಭವಿಸ್ತಾ, ಚೀಪು ಅಂದುಕೊಳ್ತಾ, ಪರಲೋಕ ಸಂಸ್ಥಾನದಲ್ಲಿ ರಾಜಾಧಾರನಾಗಿದ್ದಂಥವನು, ದೇವಾದಿದೇವನಾಗಿದ್ದಂಥವನು, ಪರಲೋಕ ಸಂಸ್ಥಾನದಲ್ಲಿ ಆತನೇ ಪ್ರಥಮ, ಆತನೇ ಶ್ರೇಷ್ಠ, ಆತನಿಗೆ ಸಮಾನವಾಗಿ ಯಾವುದೂ ಇಲ್ಲ, ಆತನ ಸೃಷ್ಟಿಯನ್ನು ನಡಗಿಸುವಂತಹ ಶಕ್ತಿ ಇಳ್ಳವನು. ಅಂತ ದೇವಾದಿದೇವನು ಕಲ್ವಾರಿ ಶಿಲುಬೆಯ ಮೇಲೆ ಹೋಗ್ಬೇಕಾದ್ರೆ ಎಂತ ವಿಪರ್ಯಾಸ. ಆತ ಒಂದು ಮಾತು ಹೇಳಿದ್ರೆ ಸೂರ್ಯ ಉಂಟಾದ, ಆತ ಒಂದು ಮಾತು ಹೇಳಿದ್ರಿಂದ ಚಂದ್ರ ಉಂಟಾದ, ಆತ ಒಂದು ಮಾತು ಹೇಳಿದ್ರಿಂದ ಸಮುದ್ರದ ನೀರುಗಳು ಒಂದು ಕಡೆ ಸೇರ್ಕೊಳ್ತು, ಸಮುದ್ರಕ್ಕೆ ಎಲ್ಲಿ ಕಟ್ಟ ಮಾತಿದಂತ ಆ ಪರಮಾತ್ಮನು, ಆ ತಂದೆ ಆದ ದೇವರು, ಆ ಜೀವಸ್ವತ್ನಾದ ದೇವರು, ಆ ಪರಲೋಕವನ್ನ ಬಿಟ್ಟು ನನಗೋಸ್ಕರ ನಿನಗೋಸ್ಕರ ಆ ಬರೀ ಕಾಲದಲ್ಲಿ ಬೆಟ್ಟವನ್ನು ತುಂಬುವಾಗ ಆ ಚುಚ್ಚಿದಂತ ಮುಳ್ಳುಗಳು, ಚುಚ್ಚಿದಂತ ಕಲ್ಲುಗಳು, ಆ ಚುಚ್ಚಿದಂತ ಈಟಿ ಮಾಡ್ಕೊಳ್ಳಿ. ಹಾಗಾದ್ರೆ ನೀನ್ ಎಷ್ಟು ಪ್ರಾಮುಖ್ಯ, ನೀನ್ ಎಷ್ಟು ಶ್ರೇಷ್ಠ, ನೀನ್ ಎಷ್ಟು ಅಮೂಲ್ಯ. ಆದ್ರಿಂದ ಅದು ನಮಗೋಸ್ಕರವಾಗಿದ್ದ ಮಾಡ್ತಾನೆ, ನಿನಗೋಸ್ಕರವಾಗಿ ಒಂದು ಸಮಯದಲ್ಲಿ ನಿನ್ನನ್ನು ನರಕದಿಂದ ಬಿಡುಗಡೆ ಮಾಡೋದಕ್ಕಾಗಿ, ಸೈತಾನದಿಂದ ಬಿಡುಗಡೆ ಮಾಡೋದಕ್ಕಾಗಿ ಸೈತಾನನೊಂದಿಗೆ ಯುದ್ಧ ಮಾಡ್ದ, ಆ ಸೈತಾನನನ್ನೇ ನಿರಾಯುಧನನ್ನಾಗಿ ಮಾಡ್ದ, ಸೈತಾನನನ್ನೇ ಅವನನ್ನ ನಿಷ್ಫಲಪಡಿಸಿದಂತ, ಸೋಲನ್ನು ಮಾಡಿದಂತ ಆ ಯೇಸು ನಿನ್ನ ಪ್ರತಿದಿನ ಜೀವಿತದಲ್ಲಿ ನಿನ್ನ ವೈರಿಗಳ ಮುಂದೆ, ನಿನ್ನ ಶತ್ರುಗಳ ಮುಂದೆ, ನಿನ್ನ ಕಷ್ಟಗಳ ಮುಂದೆ ಆತ ನಿನಗಾಗಿ ಹೋರಾಡೋದಿಲ್ವ, ಆತ ನಿನಗಾಗಿ ಯುದ್ಧ ಮಾಡೋದಿಲ್ವ? ಸೈತಾನನೆಂಬ ಮಹಾಪಾದಕರೊಟ್ಟಿಗೆನೆ ಯುದ್ಧ ಮಾಡಿ ನಿನ್ನನ್ನು ಗೆದ್ದುಕೊಂಡಿರಬೇಕಾದ್ರೆ, ನಿನಗಾಗಿ ರಕ್ತ ಸುರಿಸಿ ಕೊಟ್ಟುಕೊಂಡಿರಬೇಕಾದ್ರೆ, ನಿನ್ನ ಪ್ರತಿದಿನ ನಿನಗೆ ವಿರುದ್ಧವಾಗಿ ಬರುವಂತಹ ವೈರಿಗಳು, ನಿನಗೆ ವಿರುದ್ಧವಾಗಿ ಬರುವಂತಹ ಕಷ್ಟಗಳು, ತೊಂದರೆಗಳ ವಿರುದ್ಧವಾಗಿ ಅದನ್ನು ಹೋರಾಡದೆ ಇರ್ತಾನ, ಅದನ್ನು ಜಯ ಕೊಡದೆ ಇರ್ತಾನ, ಆತನ ನಿನ್ನ ಬಿಡುಗಡೆ ಮಾಡದೆ ಇರ್ತಾನ? ಹಾಲೆಲೂಯ. ಅದಕ್ಕೆ ಆತನು ನಮ್ಮ ಜೀವಿತಗಳನ್ನು ಕಾಪಾಡ್ತಾನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನ ಓದು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಾನು ನಿನಗಾಗಿ ಯುದ್ಧ ಮಾಡ್ತೀನಿ ಅಂದ್ರೆ ಅರ್ಥ ಏನು ಗೊತ್ತಾ? ಮಗಳೇ ಮಗನೇ, ಪ್ರತಿ ದಿನ ನೀನು ಯಾವುದಕ್ಕೆ ಸಫರ್ ಪಡ್ತಾ ಇದೆಯೋ, ಯಾವುದಕ್ಕೆ ಕಷ್ಟ ಪಡ್ತಾ ಇದೆಯೋ, ಯಾವ ಜೊತೆ ಓಡಾಡ್ತಾ ಇದೆಯೋ, ಯಾವ್ದು ವಿಷಯದಲ್ಲಿ ಕಲಿ ಸೃಷ್ಟಿಸ್ತಾ ಇದೆಯೋ, ಓಡಾಟದ ಮೇಲೆ ಹೋರಾಟ, ಕಷ್ಟಗಳ ಮೇಲೆ ಕಷ್ಟ, ದುಃಖಗಳ ಮೇಲೆ ದುಃಖ, ವೇದನೆಗಳ ಮೇಲೆ, ಇದನ್ನೇ ನೀನು ಅನುಭವಿಸ್ತಾ ಇದೀಯ? ಭಯಪಡಬೇಡ, ನಾನು ನಿನಗಾಗಿ ನಿನ್ನ ಪರವಾಗಿ ನಿಂತು ಜಯ ಕೊಡ್ತೇನೆ. ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ ಅಂದ್ರೆ ಅರ್ಥ ನಿನ್ನ ಒಬ್ಬಟ್ಟಿಗನಾಗಿ ಬಿಡಲ್ಲ, ನಿನ್ನ ಒಬ್ಬಟ್ಟಿಗಳಾಗಿ ಬಿಡೋದಿಲ್ಲ, ನಿನ್ನ ಯು ಆರ್ ನಾಟ್ ಅಲೋನ್ ಬಿಕಾಸ್ ಐ ಆಮ್ ಯುವರ್ ಫಾದರ್. ನಾನು ನಿನ್ನ ತಂದೆ, ನಿನ್ನ ಒಬ್ಬಟ್ಟಿಗನಾಗಿ